ಯಾವಾಗಲೂ ಶಾಂತಿಯಿಂದ ನೆಲೆಸಿದಂತ ನಮ್ಮ ಆಶ್ರಮ ಇಂದು ಸ್ಮಶಾನ ಸದೃಶವಾಗಿದೆ. ಆ ಕಡೆ ನೋಡ್ತಾ ಇದ್ದೇನೆ, ನನ್ನ ಅಣ್ಣದಿರಲ್ಲ ಬಿದ್ದಿದ್ದಾರೆ. ಈ ಕಡೆಯಲ್ಲಿ ನನ್ನ ತಾಯಿ ಕಣ್ಣೀರನ್ನು ಸುರಿಯುತ್ತಾ ಇದ್ದಾರೆ. ನನ್ನ ಅಪ್ಪ ನನ್ನ ಸರಿಯಾಗಿ ಗಮನಿಸಿದ್ದನ್ನ ಕೋಪದಿಂದ ಇದ್ದಾರೆ. ಯಾಕೆ ಎನ್ನುವ ಹಾಗೆ ನನ್ನಲ್ಲಿ ಪ್ರಶ್ನೆ ಮಾಡಿದ್ರೆ ಉತ್ತರ ಸಿಗ್ತದ? ಇಲ್ಲ, ಉತ್ತರ ಸಿಗಬೇಕು ಅಂತಾದ್ರೆ ತಂದೆಯಲ್ಲಿ ಕೇಳಬೇಕು.
ಕೊಡ್ತೀಯ? ಹೌದು ಅಳಿಸಿ ಕೊಡ್ತೀಯ.
ಆಡುವಂತ ಮಾತಿಗೆ ಚ್ಯುತಿ ಇಲ್ಲದ ರೀತಿಯಲ್ಲಿ ಮರು ಪ್ರಶ್ನೆಯನ್ನು ಮಾಡಲು ಹೇಳಿದ ಕಾರ್ಯ ಪೂರ್ಣಗೊಳಿಸಿದವನಿ ನಿಜ ನಿಚ್ಚಳವಾಗುವಂತ ಭಕ್ತಿಗೆ ನಿನ್ನ ಪಿತೃಭಕ್ತಿಗೆ ಮೆಚ್ಚಿ ಉಳಿದಿದ್ದೇನೆ ಮಗನಿ ಮಾ
ಅಪಾಯಕ್ಕೆ ಮುಂದಾದಂತ ಸಂದರ್ಭದಲ್ಲಿ ತಡೆದು ನಿಲ್ಲಿಸ್ತಾ ಇದ್ದೀನಿ. ಯಾಕೆ ಸಾಯುವಂತ ಮನಸ್ಸು ನಿನ್ನ ಆವರಿಸಿದಂತಾಗಿ ಅರ್ಥ ಆಗಿದೆ ನಮಗೆ. ಸಾಯುವುದಕ್ಕೆ ಸರಿಯಾದ ವ್ಯಕ್ತಿ ಬದುಕುವುದಕ್ಕೆ ಆಗುತ್ತೇನೆ ಉಳ್ಳವನು ನಾನಲ್ಲಪ್ಪ. ಏನಾದರೂ ಪ್ರಪಂಚದ ಪ್ರಯೋಜನ ಬರುವುದಿದ್ದ ನೀನು ಮಕ್ಕಳು ಎಷ್ಟು ಮಕ್ಕಳಿದ್ದಾರೆ ಪ್ರಾಮುಖ್ಯ ಅಲ್ಲ, ಇದ್ದ ಮಕ್ಕಳು ತಂದೆ ಆಗಿರುವಂತಹ ಮಾತನ್ನಷ್ಟು ಸರಿಯಾಗಿ ನಡೆಸ್ತಾರೆ ಪ್ರಾಮುಖ್ಯತೆ. ನೀನು ಮಗನಿಗೆ ನೀನು ಮಾಡುವಂತ ಗಂಡು ತಂದಿರ್ತಾರೆ ಮನ ತುಂಬಿ ನಾನೇ ಹೇಳ್ತಾ ಇದ್ದೆ. ನೀನು ಮಾಡಿದಂತ ಕಾರ್ಯಕ್ಕೆ ಮನವೊಮ್ಮೆ ನಿನ್ನನ್ನು ಹರಿಸ್ತಾ ಇದ್ದೇನೆ. ನೀನು ಏನೇ ಬೇಕಾದ್ರೂ ಕೇಳಿ ಕೊಡ್ತೇನೆ ಮಗನೇ. ಸಂತೋಷ ಹೊಂದಿದ್ದೇನೆ ನಿಮಗಾಗಿ ಹೇಳ್ತಾ ಇದ್ದೇನೆ. ಪಿತೃವಾಕ್ಯ ಪರಿಪಾಲನೆಗಾಗಿ ನೀವು ಹೇಳಿದಂತ ಕಾರ್ಯವನ್ನು ಶಿರಸಾವಹಿಸಿ ಮಾಡಿದವ ನಾನಿದ್ದೇನೆ. ಆದ್ರೆ ನಾನು ಕೇಳಿದ ಪದವನ್ನ ನೀವು ಇಲ್ಲ ಅಂತ ಹೇಳಬಾರದು, ಅದನ್ನು ಅನುಗ್ರಹಿಸಬೇಕು. ಕೊಡ್ತೇನೆ ಅಪ್ಪ. ಮೊದಲನೆಯ ಪದ ನನ್ನ ಅಣ್ಣಂದರೆ ನನಗೆ ಬದುಕಿಸಬೇಕು. ಹೌದಪ್ಪ ಹೌದು ನಿಜ ಅಪ್ಪ. ಒಂದು ಪ್ರಯೋಜನ ಹಾಗಲ್ಲಪ್ಪ. ಭೂಭಾರಕ್ಕೂ ದಂಡ ಅಪ್ಪ. ನನ್ನ ಶತ್ರುಗಳು ಒಡನಾಡಿನ ಸಂಭವಿಸಿ ಸಂದರ್ಭದಲ್ಲಿ ನಾವು ಪಡೆಯಬಹುದಂತೆ, ಆದ್ರೆ ಒಡ ಹುಟ್ಟಿದವರನ್ನು ಪಡೆಯುವುದಕ್ಕೆ ಅಸಾಧ್ಯ ಎಂಬ ಹಾಗೆ ತಿಳಿದವ ನಾನಿದ್ದೇನೆ. ಹೇಳಿ ಭೂಭಾರಕರು ಇವರು ಇವರು ನಿಷ್ಪ್ರಯೋಜನ ಅಪ್ಪ. ನೀವೇ ಆಲೋಚನೆ ಮಾಡಿ, ಈ ಮೊದಲು ನೀವು ಹೇಳಿದಂತ ಕಾರ್ಯವನ್ನಲ್ಲ ಅವರು ಕೂಡ ಶಿರಸ ವಹಿಸಿ ಪಾಲಿಸಿದವರಿದ್ದಾರೆ. ಈ ಸಂದರ್ಭದಲ್ಲಿ ತಾಯಿಯನ್ನು ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಮಕ್ಕಳಾಗಲಿ ಎಂತ ತಾಯಿಯನ್ನು ಕೊಡುವುದಕ್ಕೆ ಮುಂದಾಗುವುದಿಲ್ಲ. ಈ ಒಂದು ಕಾರ್ಯವನ್ನು ಅವರು ಮಾಡಲಿಲ್ಲ ಅಂತ ಅದರ ಕಾರಣಕ್ಕಾಗಿ ಅವರು ನಿಷ್ಪ್ರಯೋಜಕರಲ್ಲ ಅಪ್ಪ. ಅಣ್ಣಂದರು ನನಗೆ ಬೇಕು, ಅವರನ್ನು ಒದಗಿಸಬೇಕು. ಮಗ
ಮೂವತ್ತು ತಿಂಗಳು ತನ್ನ ಹಟ್ಟೆಯಲ್ಲಿ ಬಂದು ಹತ್ತನೇ ತಿಂಗಳನ್ನು ಈ ಪ್ರಪಂಚಕ್ಕೆ ತಂದಿದ್ದಾರೆ. ನೀವು ಹೇಳಿದಂತ ಕಾರ್ಯವನ್ನು ಈ ಮಾರ್ಗವನ್ನು ಮಾಡಬೇಕು ಅಂತ ಆದರೆ ಅದಕ್ಕೆ ಮೂಲ ಕಾರಣಿಸಿದ್ದರು ನನ್ನ ತಾಯಿಯಾಗಿದೆ. ಹಾಗಾಗಿ ಆ ತಾಯಿ ಅಪ್ಪ ನಿಮ್ಮಲ್ಲಿ ಕೇಳು, ಮುಖದಲ್ಲಿರುವುದು ಎರಡು ಕಣ್ಣು ಮಾತ್ರ ತಾನೆ, ಅದರಲ್ಲಿ ನಿಮಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ತೀರಾ? ಎರಡು ಕಣ್ಣು ಬೇಕು ಏನು ಆಗಿ ಹೇಳಿದ್ರು? ಮುಖಕ್ಕೆ ಎರಡು ಕಣ್ಣು ಹೇಗೆ ಬೇಕು? ಮಕ್ಕಳ ಬದುಕಿನಲ್ಲಿ ತಂದೆ ತಾಯಿ ಇರುವುದು ಬೇಕು. ಹಾಗಾಗಿ ನಿಮಗೆ ಅಮ್ಮ ಬೇಕು, ಅಮ್ಮ ಬೇಕು, ನಮಗೆ ಹೇಳಿಕ್ಕಿಲ್ಲ ನೀವೀಗ ಬೇರೆ ವ್ಯವಸ್ಥೆ ಮಾಡು. ಆಗ ನಿಮಗೆ ಅವರು ಹೆಂಡತಿ ಆಗ್ತಾರೆ, ನನ್ನ ಅಮ್ಮ ಆಗುದಿಲ್ಲ, ಅವ್ರು ಚಿಕ್ಕ ಮಾಡ್ತಾರೆ, ನನ್ ನನ್ನ ಮನೆ ಬೇಕು, ನನ್ನ ಮನೆ ಬೇಕು. ನೀನ್ ಮಾಡುವಂತ ಅಪರಾಧ ಮನಸ್ಸಿಂದ ಬಿಟ್ಟ
ಮೊದಲಾಗಿದ್ದೇವೆ ಹಾಗೆ. ಅಪ್ಪ ಸಂತೋಷ ಆಯ್ತು. ನಾನು ಹೇಳಿದ ಮಾತಿನ ಪ್ರಕಾರ ಅಣ್ಣನನ್ನ ಬದುಕಿಸಿದ್ದೆ, ನನ್ನ ತಾಯಿಯನ್ನು ಬದುಕಿಸಿದ್ದೆ. ಅಷ್ಟಲ್ಲದೆ ಮೊದಲಿನ ಪ್ರೀತಿಯಲ್ಲಿ ನನ್ನ ತಾಯಿಯನ್ನು ಮಾತಾಡಿಸಿದ್ದೆ. ಇಲ್ಲಿಗೆ ಎರಡು ವರಂಗೆ ನಿಮ್ಮನ್ನು ವರಂಗು ಒಳಗಿನ ವರನ್ನ ತೆಗೆದು ವರ ಹಾಕಬೇಕು. ಅದು ವ್ಯವಸ್ಥೆ ಸರಿ ಆಗ್ಬೇಕು ಅಂತಿದ್ರೆ ಒಳಗಿರುವುದು ಹೇಗೆ ಆಗ್ಲೇಬೇಕು? ಯಾವ್ದಪ್ಪ ಯಾವ್ದಂತ ಹೇಳಬೇಕು? ಕಾರಣ ನಿಮ್ಮಲ್ಲಿರುವಂತ ಕೋಪಾಗ್ನಿಯನ್ನ ಹೊರಗೆ ಹಾಕಬೇಕು. ಆವರಿಸುವಂತಹ ಎಲ್ಲ ದೋಷಗಳು ಮುಖ್ಯ.